ನಮಸ್ಕಾರ ಮತ್ತೊಮ್ಮೆ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳೇ. ಎರಡನೇ ದಿನದ ರಾಮಾಯಣದ ಪ್ರವಚನ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿನ್ನೆಯ ಎಪಿಸೋಡ್ನಲ್ಲಿ ಹೇಳ್ತಾ ಇದ್ದೆ, ರಾಮಾಯಣವನ್ನು ಮನಃಶಾಸ್ತ್ರೀಯ ದೃಷ್ಟಿಯಿಂದ ನೋಡೋದು ಬಹಳ ಮುಖ್ಯ ಅಂತ. ಇದಕ್ಕೆ ನಮ್ಮ ಗುರುಗಳು ಬಹಳ ಅದ್ಭುತವಾದ ಒಂದು ಕಥೆಯನ್ನು ಹೇಳ್ತಾ ಇದ್ರು. ಯಾಕಂದರೆ ನಾವು ಸುಮ್ಮನೆ ಕಥೆಯನ್ನು ಓದ್ತಾ ಹೋಗೋದಕ್ಕಿಂತ ರಾಮ ಹುಟ್ಟಿದ, ಆ ಕೈಕೆಯ ದುಷ್ಟಬುದ್ಧಿ ಅಥವಾ ಆ ಮಂತ್ರಿಯ ದುಷ್ಟಬುದ್ಧಿ ರಾಮ ಕಾಡಿಗೆ ಹೋಗಬೇಕಾಯಿತು, ಸೀತೆ ಕರ್ಕೊಂಡು ಹೋದ, ಅಥವಾ ಸೀತೆ ಲಕ್ಷ್ಮಣ ಇಬ್ಬರೂ ಹೋದರು ರಾಮನ ಜೊತೆ, ಅಲ್ಲಿ ಶೂರ್ಪನಖಿಯ ಮೂಗನ್ನು ಕತ್ತರಿಸಿದ್ರು, ರಾವಣ ಸೀತೆಯನ್ನು ಕಿಡ್ನಾಪ್ ಮಾಡಿದ, ಅಪಹರಿಸಿದ, ಆ ಕಾರಣಕ್ಕಾಗಿ ಸುಗ್ರೀವನ ಭೇಟಿಯಾಯಿತು, ಹನುಮಂತನ ಪರಿಚಯ ಆಯಿತು, ಅವರು ಸೇತುವೆಗೆ ಏನು ಸಾಗರಕ್ಕೆ ಸೇತುವೆ ಕಟ್ಟಿದ್ರು, ಅನಂತರ ಸೀತೆಯನ್ನು ಅಲ್ಲಿಂದ ರಾವಣನನ್ನು ಕೊಂದು ವಿಭೀಷಣನನ್ನು ಅಂದರೆ ರಾವಣನ ತಮ್ಮನಾದ ವಿಭೀಷಣನನ್ನು ಲಂಕೆಗೆ ಅಧಿಪತಿಯನ್ನಾಗಿ ಮಾಡಿ ಸೀತೆಯನ್ನು ಕರ್ಕೊಂಡು ಬಂದರು. ಅಯೋಧ್ಯೆಯಲ್ಲಿ ಮತ್ತೆ ಪಟ್ಟಾಭಿಷೇಕ ಆಯಿತು, ಮತ್ತೆ ಸೀತೆಗೆ ಸಂಕಷ್ಟ ಬಂದು ಸೀತೆ ಕಾಡಿಗೆ ಹೋದಲು ಲವಕುಶರು ಹುಟ್ಟಿದ್ರು. ಈ ಕಥೆಯನ್ನು ಸುಮ್ಮನೆ ಒಂದು ಮನೋರಂಜನೆಗೋಸ್ಕರ ಕೇಳಿಬಿಡುವುದಲ್ಲ ಅಂತ. ಇಲ್ಲಿ ನೋಡಿ, ನಾನು ನೇರವಾಗಿ ಬಾಲಕಾಂಡವನ್ನು ಶುರು ಮಾಡೋಕ್ಕಿಂತ ಮುಂಚೆ, ಅಂದರೆ ನಾವು ಮೊದಲು ವಾಲ್ಮೀಕಿಯ ಬಗ್ಗೆ ತಿಳ್ಕೊಳ್ಬೇಕು. ವಾಲ್ಮೀಕಿಯ ಮೊದಲ ಹೆಸರು ಪ್ರಾಚೇತಸ ಅಂತ. ಅವನೊಬ್ಬ ಬೇಡ ಆಗಿದ್ದ, ಅವನೊಬ್ಬ ದುಷ್ಟ ಆಗಿದ್ದ. ಕಾಡಿನಲ್ಲಿ ಓಡಾಡ್ತಕ್ಕಂತಹ ಋಷಿಮುನಿಗಳು ಜನಸಾಮಾನ್ಯರು ಅಲ್ಲಿ ಕಾದು ಕುಳಿತಿದ್ದು ಅವರನ್ನು ಕೊಂದು ಅಥವಾ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಅಟ್ಯಾಕ್ ಮಾಡಿ ಅವರಲ್ಲಿದ್ದಂತಹ ಒಡವೆ ವಸ್ತ್ರಗಳು ಹಣ ಧನ ಏನು ಧನಧಾನ್ಯಗಳನ್ನು ಕಿತ್ಕೊಂಡು ಆ ಮೂಲಕ ಬದುಕನ್ನು ಬದುಕ್ತಾ ಇದ್ದಕ್ಕಂತಹ ಒಬ್ಬ ಬೇಡ. ಅವನು ಹೇಗೆ ವಾಲ್ಮೀಕಿಯಾದ, ಇದು ಬಾಲಕಾಂಡದಲ್ಲಿ ಬರ್ತಕ್ಕಂಥದ್ದು. ನಾನು ಅದನ್ನು ಮುಂದೆ ಇದಾದ ಮೇಲೆ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ಈ ದಿನ ನಿಮಗೊಂದು ಅದ್ಭುತವಾದ ವಿಚಾರವನ್ನು ಹೇಳ್ತೀನಿ, ಮನಃಶಾಸ್ತ್ರೀಯ ದೃಷ್ಟಿಯಿಂದ ಹೇಗೆ ನಾವು ರಾಮಾಯಣವನ್ನು ನೋಡಬಹುದು ಅಂತ. ನೋಡಿ, ರಾಮ ಕಾಡಿಗೆ ಹೋಗಾಯಿತು, 14 ವರ್ಷ ವನವಾಸ, ಜೊತೆಗೆ ಲಕ್ಷ್ಮಣ ಸೀತೆ ಕೂಡ ರಾಮನ ಜೊತೆನೇ ಬಂದಿದ್ದಾರೆ. ಆ ಸಮಯದಲ್ಲಿ ಸೀತೆ ರಾವಣನಿಂದ ಅಪಹರಿಸಲ್ಪಡ್ತಾಳೆ. ಯಾವ್ಯಾವುದೋ ಕಾರಣಕ್ಕೆ ರಾವಣ ಸನ್ಯಾಸಿಯ ರೂಪದಲ್ಲಿ ಬಂದು ಸೀತೆಯನ್ನು ಅಪಹರಿಸ್ತಾನೆ. ಸೀತೆಯನ್ನು ಅಪಹರಿಸಿದ್ದಾನೆ ಅಂತ ಅಥವಾ ರಾವಣನೇ ಅಪಹರಿಸಿದ್ದಾನೆ ಅಂತ ಇನ್ನೂ ಗೊತ್ತಿಲ್ಲ. ಈಗ ರಾಮ ಲಕ್ಷ್ಮಣ ಇಬ್ಬರೂ ಕೂಡ ಸೀತೆಯನ್ನು ಹುಡುಕ್ತಾ ಹೊರಟರು. ಲಕ್ಷ್ಮಣನಿಗೆ ಸೀತೆ ಅತ್ತಿಗೆಯಾಗಬೇಕು, ರಾಮನಿಗೆ ಧರ್ಮಪತ್ನಿ ಆಗಬೇಕು. ಅಯ್ಯೋ, ನನ್ನ ಸೀತೆ ಕಾಣ್ತಾ ಇಲ್ವಲ್ಲ, ಎಲ್ಲಿ ಹೋದರು, ಯಾರು ಅಪಹರಿಸಿದ್ರು, ಒಟ್ಟಂಗೆ ಅಪಹರಿಸಿದ್ದಾರೆ ಅಂತ ಗೊತ್ತಾಗಿದೆ, ಯಾರು ಅಂತ ಇನ್ನೂ ಗೊತ್ತಿಲ್ಲ. ಸರಿ, ಹಾಗೆ ಸೀತೆಯನ್ನು ಹುಡುಕ್ತಾ ಕಾನನದಲ್ಲಿ ಕಾಡಿನಲ್ಲಿ ಅಲಿತ ಒಂದು ಹಂತ ತಲುಪಿ ಆದ ಮೇಲೆ, ನೋಡಿ ರಾಮಾಯಣದಲ್ಲಿ ಬಹಳ ಮುಖ್ಯವಾದ ಪಾತ್ರ ಬರೋದು ಇಲ್ಲಿ. ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕ್ತಾ ಕಾಡಲ್ಲಿ ಬಂದಾಗ ಅಲ್ಲಿ ಕಿಷ್ಕಿಂಧೆ ಅಂತ ಒಂದು ರಾಜ್ಯ, ಅದನ್ನು ಆಗ ರಾಮ ಲಕ್ಷ್ಮಣರು ಹೋದಾಗ ಆಳ್ತಾ ಇದ್ದವನು ವಾಲಿ. ಈ ಸುಗ್ರೀವ ಮತ್ತು ವಾಲಿ ಅಣ್ಣ, ಸುಗ್ರೀವ ತಮ್ಮ, ಇವರಿಬ್ಬರ ಜಗಳ, ಅಣ್ಣ ತಮ್ಮಂದಿರ ಜಗಳ ಯಾಕಾಯಿತು, ಹೇಗಾಯಿತು, ಇಲ್ಲಿ ಆದ ಅನ್ಯಾಯ ಏನು, ಯಾರ್ದು ತಪ್ಪು, ಅದನ್ನು ನಾವು ಕಿಷ್ಕಿಂಧ ಕಾಂಡ ಬಂದಾಗ ನೋಡೋಣ. ಈಗ ನಾನು ಇದನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ರಾಮ ಲಕ್ಷ್ಮಣರು ಹೋದರು, ಈಗ ವಾಲಿ ಅಂದರೆ ಅಣ್ಣ ಸುಗ್ರೀವ ತಮ್ಮ, ಆ ವಾಲಿ ಸುಗ್ರೀವನನ್ನು ಸೋಲಿಸಿ ಸುಗ್ರೀವನ ಹೆಂಡತಿಯನ್ನು ಒಲಿಸಿಕೊಂಡಿದ್ದಾನೆ ಅನ್ನೋದಕ್ಕಿಂತ ಅವನು ಕೂಡ ಕಿಡ್ನಾಪ್ ಮಾಡಿದ್ದಾನೆ ಸುಗ್ರೀವನ ಹೆಂಡತಿ, ಅಂದರೆ ತಮ್ಮನ ಹೆಂಡತಿಯನ್ನೇ ಬಂಧಿಸಿದ್ದಾನೆ. ಈಗ ರಾಮನದ್ದು ಏನು ಪರಿಸ್ಥಿತಿಯೋ, ಸುಗ್ರೀವನದ್ದು ಹೆಚ್ಚು ಕಡಿಮೆ ಅದೇ ಪರಿಸ್ಥಿತಿ. ರಾಮನ ಹೆಂಡತಿಯನ್ನು
ರಾವಣ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾನೆ. ಇನ್ನೂ ಗೊತ್ತಿಲ್ಲ ರಾಮನಿಗೆ, ಅದಿನ್ನೂ ಗೊತ್ತಿಲ್ಲ. ಒಟ್ಟಿನಾಗೆ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಗೊತ್ತು, ಅಪಹರಿಸಿದ್ದಾರೆ ಗೊತ್ತು, ರಾವಣನೇ ಮಾಡಿದ್ದಾನೆ ಅಂತ ಗೊತ್ತಿಲ್ಲ. ಆದರೆ ಸುಗ್ರೀವನ ಹೆಂಡತಿಯನ್ನು ಈ ವಾಲಿ, ಅಂದರೆ ಸ್ವಂತ ಅಣ್ಣನೇ ಸುಗ್ರೀವನ ಹೆಂಡತಿಯನ್ನು ಕಿಡ್ನಾಪ್ ಮಾಡಿದ್ದಾನೆ ಅಥವಾ ಬಂಧಿಸಿದ್ದಾನೆ ಅಥವಾ ಒಲಿಸಿಕೊಂಡಿದ್ದಾನೆ, ಒಟ್ಟಿನಾಗೆ ಯಾವುದೋ ಒಂದು ಆಸೆಯಿಂದ ಕಿತ್ಕೊಂಡಿದ್ದಾನೆ. ಈಗ ಸುಗ್ರೀವನಿಗೆ ಹೆಂಡತಿಯೂ ಇಲ್ಲ, ರಾಜ್ಯವೂ ಇಲ್ಲ, ಏನೂ ಇಲ್ಲ. ಆದರೆ ಸುಗ್ರೀವನ ಜೊತೆ ಹನುಮಂತ ಇದ್ದ. ಸುಗ್ರೀವ ತನ್ನ ಒಂದಷ್ಟು ಕಪಿ ಸೈನ್ಯದ ಜೊತೆ ಅಲ್ಲೆಲ್ಲೋ ಒಂದು ಕಡೆ ಯಾವುದೋ ಸಂಧಿಯಲ್ಲಿ, ಯಾವುದೋ ಒಂದು ಪುಟ್ಟ ಜಾಗದಲ್ಲಿ ವಾಲಿಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿದೆ. ಈಗ ಯಾರು ಅಣ್ಣ ಇದ್ದಾನಲ್ಲ, ಅವನು ಎಲ್ಲಿ ಬಂದು ದಾಳಿ ಮಾಡ್ತಾನೋ, ಎಲ್ಲಿ ನಮ್ಮನ್ನು ಏನೋ ಮಾಡಿಬಿಡ್ತಾನೋ ಅನ್ನೋ ಭಯ ಬೇರೆ. ಎಲ್ಲೋ ಒಂದು ಸುರಂಗದಲ್ಲೋ, ಎಲ್ಲೋ ಒಂದು ಚಿಕ್ಕ ಅವನದೇ ಆದ ಒಂದು ಪ್ರಾಂತ್ಯದೊಳಗಡೆ ಈ ಕಪಿ ಸೈನ್ಯ, ಅದರಲ್ಲಿ ಹನುಮಂತ, ಜಾಂಬವಂತ ಇವರೆಲ್ಲರೂ ಸೇರಿದಂತೆ ಸುಗ್ರೀವ ಅಲ್ಲಿ ರಾಜ. ಬಟ್ ರಾಜ್ಯ ಇಲ್ಲ, ರಾಜ ಹೌದು, ರಾಜ್ಯ ಇಲ್ಲ. ಏನು ಮಾಡುವುದು, ಏನು ಮಾಡುವುದು? ಸುಗ್ರೀವನೂ ತನ್ನ ಹೆಂಡತಿಯನ್ನು ಹೇಗೆ ಪಡ್ಕೊಳ್ಳೋದು ಅಂತ ಯೋಚನೆಯಲ್ಲಿದ್ದಾನೆ. ಅದೇ ಸಮಯಕ್ಕೆ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕ್ತಾ ಬರ್ತಾರೆ. ದೂರದಲ್ಲಿ ಬರ್ತಾ ಇರ್ತಾರೆ ರಾಮ ಲಕ್ಷ್ಮಣರು, ದೂರದಲ್ಲಿ ಬರ್ತಾ ಇರ್ತಾರೆ. ಇವರು ಕೋದಂಡಧಾರಿಗಳು, ಬಿಲ್ಲು ಬಾಣಗಳನ್ನು ಧರಿಸಿದ್ದಾರೆ. ಇವ್ರಿಗೆ ಅದನ್ನು ಅಂದರೆ ಸುಗ್ರೀವನಿಗೆ ಅವರನ್ನು ನೋಡಿದಾಗ ಎಲ್ಲೋ ವಾಲಿ ಕಡೆಯವರೇ ಇರಬೇಕು ಅಂತ ಭಯ ಆಯಿತು. ಆಗ ಹನುಮಂತ ಹೇಳ್ತಾನೆ, ಏ ಹೆದರಬೇಡಿ, ಹೆದರಬೇಡಿ, ನಾನು ಅವ್ರು ಯಾರು ಅಂತ ಹೋಗಿ ಕೇಳ್ಕೊಂಡು ಬರ್ತೀನಿ ಅಂದ್ಕೊಂಡು ಕಪಿ ವೇಷದಲ್ಲೂ ಹೋಗಲ್ಲ, ಮನುಷ್ಯ ವೇಷದಲ್ಲೂ ಹೋಗ್ತಾನೆ ರಾಮ ಲಕ್ಷ್ಮಣರ ಬಳಿ. ಅಲ್ಲಿ ರಾಮ ಮತ್ತು ಹನುಮಂತ, ರಾಮಭಕ್ತ ಹನುಮಂತ. ಇವತ್ತಿಗೆ ನಾವೆಲ್ಲರೂ ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನು, ಅಷ್ಟು ಭಕ್ತಶ್ರೇಷ್ಠ ಹನುಮಂತ. ಆದರೆ ಅವತ್ತಿಗೆ ಆ ಕ್ಷಣಕ್ಕೆ, ಈಗ ನಾನು ಹೇಳಿದಿರೋ ಕತೆ ಸಮಯಕ್ಕೆ, ರಾಮ ಯಾರು ಅಂತ ಹನುಮಂತನಿಗೆ ಗೊತ್ತಿಲ್ಲ, ಹನುಮಂತ ಯಾರು ಅಂತ ರಾಮನಿಗೆ ಗೊತ್ತಿಲ್ಲ. ಸುಗ್ರೀವ ಹನುಮಂತನನ್ನು ಕಳಿಸ್ತಾನೆ, ಯಾರು ನೋಡ್ಕೊಂಡು ಬಾರಪ್ಪ ಅವ್ರನ್ನ. ಹನುಮಂತ ಮನುಷ್ಯ ರೂಪದಲ್ಲಿ ಬರ್ತಾನೆ, ಕಪಿ ರೂಪದಲ್ಲಿ ಬರೋದಿಲ್ಲ, ಮನುಷ್ಯ ರೂಪದಲ್ಲಿ ಬರ್ತಾನೆ. ಆಗ ರಾಮನನ್ನು, ಲಕ್ಷ್ಮಣನನ್ನು ಬಹಳ ವಿನಯದಿಂದಲೇ ನಮಸ್ಕರಿಸಿ, ಯಾರು ಸ್ವಾಮಿ, ನೀವು ಏನಕ್ಕೆ ಬಂದಿದ್ದೀರಿ ಇಲ್ಲಿ ಅಂತ ಹನುಮಂತ ಕೇಳ್ತಾನೆ. ಆದರೆ ಇಲ್ಲಿ ವಿಚಿತ್ರ ಏನಂದರೆ, ರಾಮ ಹನುಮಂತ ಮಾತಾಡೋದಿಲ್ಲ. ರಾಮ ಮೌನಿಯಾಗಿ, ಅವನು ದುಃಖದಲ್ಲಿದ್ದಾನೆ, ಹೆಂಡತಿ ಕಳೆದೋಗಿದ್ದಾಳೆ ಅಥವಾ ಹೆಂಡತಿಯನ್ನು ಯಾರೋ ಅಪಹರಿಸಿದ್ದಾರೆ. ಲಕ್ಷ್ಮಣ ಮಾತಾಡ್ತಾನೆ, ಹೀಗೆ ನಾವು ನಮ್ಮ ಅತ್ತಿಗೆ, ಅಂದರೆ ನನ್ನ ಅಣ್ಣನ ಹೆಂಡತಿ ಸೀತಾಮಾತೆಯ ಅಪಹರಣವಾಗಿದೆ. ಯಾವ ಕಡೆ ಹೋದರು, ಯಾರು ಅಪಹರಿಸಿದ್ರು ಒಂದೂ ಗೊತ್ತಿಲ್ಲ. ಹಿಂದೆಯಿಂದಲೂ ಬರ್ತಾ ಇದ್ದೀವಿ, ಅವರು ಹೇಳಿದ್ರು ಹಿಂಗೆ ಹಿಂಗೆ ಅಂತ, ಯಾರೋ ಈ ದಾರಿಯಲ್ಲಿ ಯಾರೋ ರಾವಣ ಅಂತಕ್ಕಂಥವನು ಕರ್ಕೊಂಡು ಹೋದ. ಅಷ್ಟೊತ್ತಿಗೆ ಒಂದು ಹಿಂಟ್ ಸಿಕ್ಕಿತ್ತು, ಜಟಾಯು ಹೇಳಿದ್ದ. ಹೀಗೆ ರಾವಣ ಸೀತಾಮಾತೆಯನ್ನು ಅಪಹರಿಸಿದ. ಜಟಾಯು ಯಾರು? ರಾಮನ ತಂದೆ ದಶರಥ ಇದ್ದಾನಲ್ಲ, ದಶರಥನ ಸ್ನೇಹಿತ ಈ ಜಟಾಯು. ಜಟಾಯು ಕೂಡ ಸೀತೆಯನ್ನು ಕಾಪಾಡಲಿಕ್ಕೆ ಅವನ ಕೈಲಾದಷ್ಟು ಪ್ರಯತ್ನ ಮಾಡ್ತಾನೆ. ಆದರೆ ಜಟಾಯು ರಾವಣನ ವಿರುದ್ಧ ಗೆಲ್ಲೋಕೆ ಆಗುವುದಿಲ್ಲ. ಸರಿ ಆಯಿತು, ಇಲ್ಲಿ ಹನುಮಂತ ರಾಮ ಲಕ್ಷ್ಮಣರ ಭೇಟಿಯಾಗಿದೆ. ಲಕ್ಷ್ಮಣನ ಜೊತೆ ಹನುಮಂತ ಹೇಳ್ತಿದ್ದಾನೆ, ನೋಡಿ, ನೀವು ನಿಮ್ಮ ಅತ್ತಿಗೆಯವರಾದ ಸೀತಾದೇವಿಯನ್ನು ಹುಡುಕ್ತಾ ಬಂದಿದ್ದೀರಲ್ವ, ನಾವು ನಿಮಗೆ ಸಹಾಯ ಮಾಡಲಿಕ್ಕೆ ತಯಾರಿದ್ದೀವಿ. ನಮ್ಮ ಒಡೆಯ, ನಮ್ಮ ರಾಜ ಸುಗ್ರೀವ ಅಂತ ಇದ್ದಾನೆ, ಅವನ ಬಳಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದ. ಹಾಗೆ ಕರ್ಕೊಂಡು ಹನುಮಂತ ಮುಂದೆ ಹೋದ. ರಾಮ ಲಕ್ಷ್ಮಣರು ಸ್ವಲ್ಪ ನಿಂತು ಏನೋ ಮಾತಾಡ್ತಾರೆ. ಏನು ಮಾತಾಡ್ತಾರೆ? ರಾಮನನ್ನು ನೋಡಿ, ರಾಮನ ಗುಣ ನೋಡಿ. ರಾಮ ಹೇಳ್ತಾನೆ, ರಾಮ ಒಂದು ಮಾತಾಡಿಲ್ಲ, ಬರೀ ಲಕ್ಷ್ಮಣ ಮತ್ತು ಹನುಮಂತ ಇಬ್ಬರೇ ಮಾತಾಡಿದ್ದು. ಹನುಮಂತ ಸ್ವಲ್ಪ ಮುಂದೆ ಹೋದಾಗ ರಾಮ ಹೇಳ್ತಾನೆ,